ಮಾಸ್ಟರ್ ಆನಂದ್ ಅದ್ಭುತ ಬಾಲಕಲಾವಿದ, ಆಂಕರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಸೈಡ್ ಆಕ್ಟರ್, ಹೀಗೆ ಸಾಕಷ್ಟು ಪ್ರತಿಭೆಯನ್ನು ಒಳಗೊಂಡಿರುವ ಮಾಸ್ಟರ್ ಆನಂದ್ ಚಿಕ್ಕ ವಯಸ್ಸಿನಿಂದ ಹಿಡಿದು ಇಲ್ಲಿಯವರೆಗೂ ತಮ್ಮನ್ನು ತಾವು ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಕಾಮಿಡಿ ಕಿಲಾಡಿಗಳು ಎಂಬ ರಿಯಾಲಿಟಿ ಶೋನಲ್ಲಿ ಆಂಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಪ್ರತಿಯೊಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ, ನಿರೂಪಕರಾಗಿ ಕೆಲಸ ಮಾಡ್ತಾರೆ. ಹೊಸ ವರ್ಷದ ಸಂಭ್ರಮಾಚರಣೆ ಇದ್ದ ಕಾರಣ ಜೀ ಕುಟುಂಬದಲ್ಲಿ ಆಕ್ಟ್ ಮಾಡುವಂತಹ ಎಲ್ಲ ಸೀರಿಯಲ್ ಆಕ್ಟರ್ಸ್ಗಳನ್ನು ಕೂಡ ಒಟ್ಟಿಗೆ ಸೇರಿಸಿ ಹೊಸ ವರ್ಷದ ಸಂಭ್ರಮಾಚರಣೆ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಮಾಸ್ಟರ್ ಆನಂದ್ ಅವರು ವೇದಿಕೆ ಮೇಲೆ ಕಣ್ಣೀರು ಹಾಕ್ತಾರೆ. ಹೌದು, ಅಷ್ಟಕ್ಕೂ ಆನಂದ್ ಅವರು ವೇದಿಕೆ ಮೇಲೆ ಕಣ್ಣೀರು ಹಾಕಲು ಕಾರಣವೇನು ಅನ್ನೋದನ್ನು ನೋಡೋದಾದರೆ ಅದು ಅವರ ಮಕ್ಕಳ ಬಗ್ಗೆ. ಹೌದು, ಮಾಸ್ಟರ್ ಆನಂದ್ ಅವರಿಗೆ ಇಬ್ಬರು ಮಕ್ಕಳಿದ್ದು ಅದರಲ್ಲಿ ಪುತ್ರನೋರ್ವ ಚಿಕ್ಕಮಗಳೂರು ಸಮೀಪದ ಗುರುಕುಲವೊಂದರಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಮಗನು ತಂದೆಗಾಗಿ ಪತ್ರವೊಂದನ್ನು ಬರೆದು ಕಳಿಸಿದ್ರೆ ಈ ಪತ್ರವನ್ನು ನೋಡಿದಂತಹ ಆನಂದ್ ಭಾವುಕರಾಗಿದ್ದಾರೆ. ಈ ಪತ್ರದಲ್ಲಿ ಬರೆದಿದ್ದ ಸಾಲುಗಳು ಆದರೂ ಏನು ಅಂತ ನೋಡೋದಾದರೆ, ಹರಿ ಓಂ ಅಪ್ಪ, ಹುಟ್ಟುಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಜೊತೆ ಸಮಯ ಕಳೀತಾ ಇದ್ದೆ. ಗುರುಕುಲಕ್ಕೆ ಬಂದ ಕಾರಣದಿಂದ ನಿಮ್ಮ ಜೊತೆ ಸಮಯ ಕಳೆಯಲಾಗಿಲ್ಲ. ಪ್ರತಿ ವರ್ಷ ನಿಮ್ಮ ಹುಟ್ಟುಹಬ್ಬಕ್ಕೆ ಇರ್ತಾ ಇದ್ದೆ. ನಾನು ಗುರುಕುಲದ ಅಧ್ಯಯನ ಮುಗಿಯುವವರೆಗೂ ನಿಮ್ಮ ಹುಟ್ಟುಹಬ್ಬಕ್ಕೆ ಇರಲಾಗುವುದಿಲ್ಲ. ಹಾಗೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು. ನಾನು ನಿಮ್ಮನ್ನು ಆಗಾಗ ನೆನೆಸಿಕೊಳ್ತಿರ್ತೀನಿ. ಮನೆಯಲ್ಲಿ ನಾನು ನಿಮ್ಮ ಜೊತೆ ವಿಡಿಯೋ ಗೇಮ್ ಆಡ್ತಿದ್ದಾಗ ಸಿಕ್ತಿದ್ದ ಖುಷಿ ಈಗ ಸಿಗೋದಿಲ್ಲ. ಐ ಲವ್ ಯು ಅಪ್ಪ ಎಂದು ಆನಂದ್ ಪುತ್ರ ಬರೆದಿದ್ದಾರೆ. ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ಮಕ್ಕಳ ವಿಚಾರ ಬಂದಾಗ ಆತ ಒಬ್ಬ ತಂದೆಯಾಗಿ ಕಾಣ್ತಾನೆ ಹೊರತು ಸೆಲೆಬ್ರಿಟಿಯಾಗಿ ಕಾಣೋದಿಲ್ಲ. ಹಾಗಾಗಿ ಮಗನ ಪತ್ರ ನೋಡ್ತಿದ್ದ ಹಾಗೇನೆ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಜನರು ಮಾತನಾಡುತ್ತಿರುವಂತಹ ವಿಚಾರವನ್ನು ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ವಂಶಿಕಾ ಸದ್ಯಕ್ಕೆ ಹೆಚ್ಚು ಬೇಡಿಕೆಯಲ್ಲಿರುವಂತಹ ಬಾಲನಟಿ. ಸಾಕಷ್ಟು ಪ್ರೋಗ್ರಾಮ್ಗಳನ್ನು ನಡೆಸಿಕೊಡ್ತಾರೆ. ಇದು ಒಂದು ಕಡೆ ವರವಾದರೆ ಮತ್ತೊಂದು ಕಡೆ ಶಾಪವಾಗಿದೆ. ಮನೆಯಲ್ಲಿ ಎರಡು ಮಕ್ಕಳಿದ್ದಾಗ ನಾರ್ಮಲ್ ಆಗಿ ಹೋಲಿಸ್ತಾರೆ, ಅದರಲ್ಲಿ ಮಗಳು ಸ್ವಲ್ಪ ಹೆಸರು ಮಾಡಿದ್ದಾರೆ. ಈ ಹೋಲಿಕೆ ಒಂದು ಕಡೆ ಆದರೆ ಕೆಲವರು ನನಗೆ ಹೇಳ್ತಾರೆ ಆಕೆ ವಿದ್ಯಾಭ್ಯಾಸದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾವಾಗಲೂ ಆ್ಯಕ್ಟಿಂಗ್ಗೆ ಕಳಿಸ್ತೀರಿ ಅದು ಇದು ಅನ್ನೋ ಥರ ಮಾತನಾಡ್ತಾರೆ. ಹೀಗೆ ಮಾತನಾಡುವವರು ನನ್ನ ಮಗಳನ್ನು ನೋಡಿ ತಿಳಿದುಕೊಳ್ಬೇಕು, ನನ್ನೊಳಗೆ ಒಬ್ಬ ಜವಾಬ್ದಾರಿ ಇರುವ ತಂದೆ ಇದ್ದಾನೆ ಎಂದು ನನ್ನ ಮಗನನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗಳು ಬಾಲನಟಿಯಾಗುವ ಮುಂಚೆ ನಾನು ಒಬ್ಬ ಬಾಲ ಕಲಾವಿದನಾಗಿದ್ದೆ ಅನ್ನೋದನ್ನು ಮರೆತು ಸಲಹೆ ಕೊಡ್ತಾರೆ. ಅದು ಬಹಳ ನೋವು ಕೊಡ್ತದೆ. ವಿದ್ಯಾಭ್ಯಾಸಕ್ಕೆ ಮೊದಲಿನಿಂದಲೂ ನಾನು ಆದ್ಯತೆ ಕೊಟ್ಟಿರುವೆ, ಹಾಗೆ ನನ್ನ ಮಗಳಿಗೂ ಸಹ ನಾನು ಕೊಡುವೆ, ನನ್ನ ಮಗನಿಗೆ ಈಗ ಕೊಡುತ್ತಿರುವೆ, ಎಲ್ಲವೂ ಆ ಭಗವಂತನ ಇಚ್ಛೆ ಎಂದು ಆನಂದ್ ಹೇಳಿದ್ದಾರೆ. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.